ನಮಸ್ಕಾರ ನನ್ನ ಹೆಸರು ರೋಹನ್ ಭರತ್ಚಂದ್ರ ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ನ್ಯೂಸ್ ನಂಬರ್ ಒನ್ನು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಐ ಪಿ ಓ ಸಬ್ಸ್ಕ್ರೈಬ್ಡ್ ಓನ್ಲಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಟೈಮ್ಸ್ ಇದು ಫಸ್ಟ್ ಐ ಪಿ ಒ ಹದಿನೇಳು ಐ ಪಿ ಓ ಟೂ ತೌಸಂಡ್ ಟ್ವೆಂಟಿ ಒನ್ ಬಂದಿದ್ರಲ್ಲಿ ಎಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಫುಲ್ಲು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರ ಕೋಟಾಕ್ಕಿಂತ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಒನ್ ಟೈಮ್ ಸಬ್ಸ್ಕ್ರೈಬ್ ಆಗಬೇಕು ಝೀರೋ ಪಾಯಿಂಟ್ ಫೋರ್ ಟೈಮ್ ಸಬ್ಸ್ಕ್ರೈಬ್ ಆಗಿದೆ ರಿಟೇಲ್ ಇನ್ವೆಸ್ಟರ್ಸು ಟೋಟಲ್ ಹೇಳ್ತಾ ಇದ್ದೀನಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹೆಚ್ ಎನ್ ಐಸು ಒನ್ ಪಾಯಿಂಟ್ ಫೋರ್ ಫೈವ್ ಟೈಮ್ಸು ರೀಟೇಲ್ ಇನ್ವೆಸ್ಟರ್ಸ್ ಬರೀ ಝೀರೋ ಪಾಯಿಂಟ್ ಫೋರ್ ಝೀರೋ ಟೈಮ್ಸು ಅದು ಟೋಟಲ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಸೊ ಫುಲ್ಲಿ ಸಬ್ಸ್ಕ್ರೈಬ್ ಐ ಪಿ ಯು ಇದು ಫ್ಯೂಚರ್ ಡೇಸಲ್ಲಿ ಲಿಸ್ಟ್ ಆಗುತ್ತೆ ನ್ಯೂಸ್ ನಂಬರ್ ಟು ಇಂಡಿಯನ್ ರುಪೀ ಹಸ್ ಫಾಲನ್ ಅಗೇನ್ಸ್ಟ್ ಯು ಎಸ್ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ರೇಟು ಸೆವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪರ್ ಯು ಎಸ್ ಡಾಲರ್ ಇದೆ ಇವತ್ತಿನ ಪ್ರಕಾರ ಮಾರ್ಚ್ ತರ್ಟಿ ಫಸ್ಟು ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಒನ್ ಇತ್ತು ಸೊ ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟು ಬಿದ್ದಿದೆ ರುಪಿ ರೇಟು ನೈನ್ ಡೇಸಲ್ಲಿ ರುಪಿ ಡಿಪ್ರಿಸಿಯೇಷನ್ ಆಗುವಾಗ ಅಥವಾ ಅದರ ವ್ಯಾಲ್ಯೂ ಕಮ್ಮಿ ಆಗುವಾಗ ಎಕ್ಸ್ಪೋರ್ಟರ್ಸಿಗೆ ಇದು ಬೆನಿಫಿಟ್ ಆಗುತ್ತೆ ಯಾಕಂದರೆ ಅವರು ಗುಡ್ಸ್ ಆ್ಯಂಡ್ ಸರ್ವಿಸಸ್ ಫಾರಿನ್ ಕಂಟ್ರೀಸಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಒಂದು ಡಾಲರ್ ವರ್ತ್ ಅವ್ರು ಏನಾದರೂ ಗುಡ್ಸ್ ಸೇಲ್ ಮಾಡಿದರೆ ಜಾಸ್ತಿ ರುಪಿ ಸಿಗುತ್ತೆ ಸೊ ಅದರಿಂದ ಬೆನಿಫಿಟ್ ಆಗುತ್ತೆ ಅವರಿಗೆ ಆದರೆ ಇಂಪೋರ್ಟ್ ಮಾಡ್ತಾರೆ ನೋಡಿ ಆವಾಗ ಏನಾಗುತ್ತೆ ಜಾಸ್ತಿ ರೂಪಾಯಿ ಕೊಡಬೇಕಾಗುತ್ತೆ ಒಂದು ಡಾಲರ್ ವರ್ತ್ ಏನಾದರೂ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪರ್ಚೇಸ್ ಮಾಡಬೇಕಂದ್ರೆ ಸೊ ಎಕ್ಸ್ಪೋರ್ಟರ್ಸಿಗೆ ಬೆನಿಫಿಟ್ ಆಗುತ್ತೆ ಇಂಪೋರ್ಟರ್ಸಿಗೆ ಅಷ್ಟು ಬೆನಿಫಿಟ್ ಆಗೋದಿಲ್ಲ ಎಕ್ಸ್ಪೋರ್ಟರ್ಸ್ ಅಂದರೆ ಒನ್ ಆಫ್ ದ ಸೆಕ್ಟರ್ಸ್ ಏನಂದರೆ ಐ ಟಿ ಕಂಪ್ನೀಸು ಅವ್ರು ಐ ಟಿ ಸರ್ವಿಸಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ನೋಡಿ ಅಲ್ಲಿಂದ ಫಾರಿನ್ ಕಂಟ್ರೀಸು ಡಾಲರ್ಸಲ್ಲಿ ದುಡ್ಡು ಕೊಡ್ತಾರೆ ಇವರು ರುಪಿ ಕನ್ವರ್ಟ್ ಮಾಡುವಾಗ ಜಾಸ್ತಿ ಅಮೌಂಟ್ ಕಾಣಿಸುತ್ತೆ ನ್ಯೂಸ್ ನಂಬರ್ ತ್ರೀ ದಿಸ್ ವೀಕ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಿಫ್ಟಿ ಮೂವತ್ತ್ಮೂರು ಪಾಯಿಂಟ್ ಬಿತ್ತು ಈ ವೀಕು ಕ್ಲೋಸ್ ಆಗಿದ್ದು ಫೋರ್ಟೀನ್ ತೌಸಂಡ್ ಏಯ್ಟ್ ತರ್ಟಿ ಫೋರು ಜೀರೋ ಪಾಯಿಂಟ್ ಟು ಟು ಪರ್ಸೆಂಟ್ ಕಮ್ಮಿಯಾಗಿದೆ ಸೆನ್ಸೆಕ್ಸು ಫೋರ್ ತರ್ಟಿ ಏಟ್ ಪಾಯಿಂಟ್ಸ್ ಬಿದ್ದಿತ್ತು ಈ ವೀಕು ಫಾರ್ಟಿ ನೈನ್ ತೌಸಂಡ್ ಫೈವ್ ನೈಂಟಿ ಒನ್ ಪಾಯಿಂಟ್ಸ್ ಕ್ಲೋಸ್ ಆಯಿತು ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಕಮ್ಮಿ ಆಗಿದೆ ನಾನು ಒಂದು ಟೇಬಲ್ ಹಾಕಿದ್ದೀನಿ ಈ ವೀಕು ಹೈಯೆಸ್ಟು ಲೋಯೆಸ್ಟು ಕ್ಲೋಸಿಂಗು ಓಪನಿಂಗ್ ರೇಟು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ಲಕ್ಚುಯೇಷನ್ ಆಗುತ್ತೆ ಒಂದು ವೀಕಲ್ಲಿ ಅಂತ ನ್ಯೂಸ್ ನಂಬರ್ ಫೋರ್ ಕೋವಿಡ್ ಕೇಸಸ್ ರೈಸಿಂಗ್ ಸಿಗ್ನಿಫಿಕೆಂಟ್ಲಿ ಅಕ್ರಾಸ್ ದ ಕಂಟ್ರಿ ಇಂಡಿಯಾದ ಕೋವಿಡ್ ಕೇಸಸ್ಸು ಪ್ರತಿದಿನ ಅಪ್ರಾಕ್ಸಿಮೇಟಾಗಿ ಒನ್ ಲ್ಯಾಕಿಂದ ಜಾಸ್ತಿ ಇದೆ ನಿನ್ನೆ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ನ್ಯೂ ಕೋವಿಡ್ ಕೇಸಸ್ ರಿಪೋರ್ಟ್ ಆಯಿತು ಮೆನಿ ಸ್ಟೇಟ್ಸು ರಿಸ್ಟ್ರಿಕ್ಷನ್ಸ್ ಹಾಕ್ತಾಯಿದ್ದಾರೆ ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ಡೌನ್ ಬೇರೆ ಬೇರೆ ಥರದ್ದು ರಿಸ್ಟ್ರಿಕ್ಷನ್ಸ್ ಹಾಕ್ತಾಯಿದ್ದಾರೆ ಜನರು ಸೇರಿಕೊಂಡು ವೈರಸ್ನ ಸ್ಪ್ರೆಡ್ ಆಗಬಾರ್ದು ಅಂತ ಬಿಸ್ನೆಸ್ಗೂ ಇದು ಎಫೆಕ್ಟ್ ಆಗ್ತಾ ಇದೆ ಯಾಕೆಂದ್ರೆ ಎಷ್ಟೋ ಬಿಸ್ನೆಸ್ಸಸ್ ಕ್ಲೋಸ್ ಮಾಡಬೇಕಾಗುತ್ತೆ ರಿಸ್ಟ್ರಿಕ್ಷನ್ಸ್ ಪ್ರಕಾರ ಆಲ್ಸೋ ಈ ರಿಸ್ಟ್ರಿಕ್ಷನ್ಸಿಂದ ಸ್ಟಾಕ್ ಮಾರ್ಕೆಟಿಗೆ ಏನು ಎಫೆಕ್ಟ್ ಆಗ್ತದೆ ಅಂತ ನೋಡಬೇಕು ಯಾಕಂದರೆ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುವಾಗ ಸ್ಟಾಕ್ ಮಾರ್ಕೆಟಿಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗೇ ಆಗ್ತದೆ ನೋಡಬೇಕು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಹಾಗೆಯೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಫ್ಲ್ಯಾಟಾಗಿರುತ್ತಾ ಮಾರ್ಕೆಟ್ ಅಂತ ನ್ಯೂಸ್ ನಂಬರ್ ಫೈವ್ ಇಂಡಿಯಾ ಫ್ಯೂಲ್ ಕನ್ಸಪ್ಷನ್ ಟಸ್ಟ್ ಫೋರ್ ಇಯರ್ ಲೋ ಫ್ಯೂಲ್ ಕನ್ಸಪ್ಷನ್ ಇಂಡಿಯಾಲಲ್ಲಿ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನೈನ್ ಪರ್ಸೆಂಟ್ ಕಮ್ಮಿ ಆಗಿದೆ ಇಯರ್ ಇಯರನ್ನು ಕಂಪೇರ್ ಮಾಡಿದರೆ ಇದು ಮೇನ್ ರೀಸನ್ ಏನಂದರೆ ಕೋವಿಡ್ಡು ಸುಮಾರು ತಿಂಗಳು ಲಾಕ್ಡೌನ್ ಆಗಿತ್ತು ಹಾಗೂ ಮೂವ್ಮೆಂಟ್ ಆಫ್ ಪೀಪಲ್ ಕಮ್ಮಿಯಾಗಿತ್ತು ಸೊ ಫ್ಯೂಲ್ ಕನ್ಸಪ್ಷನ್ ಅಂದರೆ ಪೆಟ್ರೋಲ್ ಡೀಸೆಲ್ ಬೇಕಾಗಿಲ್ಲ ಜನರಿಗೆ ಇದು ಫೋರ್ ಇಯರ್ ಲೋ ಲೆವೆಲಿಗೆ ಬಂದಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಈ ಥರ ಕನ್ಸಂಪ್ಷನ್ ಆಗಿತ್ತು ಈಗ ವಾಪಸ್ಸು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನಲ್ಲೇ ಇದೇ ಥರ ಕನ್ಸಂಪ್ಷನ್ ಆಗಿದೆ ಅದರದ್ದು ಮಿಡ್ಲ್ ಇಯರ್ಸಲ್ಲಿ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ನೈನ್ಟೀನಲ್ಲ ಜಾಸ್ತಿ ಕನ್ಸಂಪ್ಷನ್ ಆಗಿತ್ತು ಪೆಟ್ರೋಲ್ ಮತ್ತು ಡೀಸಲು ಇದು ಫಸ್ಟ್ ಟೈಮು ಇಂಡಿಯನ್ ಹಿಸ್ಟ್ರಿಯಲ್ಲಿ ನಮ್ಮ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿಯಾಗಿದೆ ಯೂಶಲಿ ವರ್ಷ 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 ಜಾಸ್ತಿ ಆಗುತ್ತೆ ಫ್ಯೂಲ್ ಕನ್ಸಂಪ್ಷನು ಈ ವರ್ಷ ಸ್ಪೆಷಲ್ಲು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಯಾಕಂದರೆ ಕೋವಿಡಿಂದ ಎಲ್ಲರದು ಮೂವ್ಮೆಂಟ್ ಕಮ್ಮಿ ಆಯಿತು ಈವನ್ ಲಾರಿ ಮತ್ತು ಟ್ರಕ್ಕದ ಮೂವ್ಮೆಂಟು ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ ಅವರ ಮೂವ್ಮೆಂಟು ಆಗಿತ್ತು ಅದಕ್ಕೆ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ